ನರೇಂದ್ರ ಮೋದಿ ಅವರು ಈಗ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಗೆ ದಿಲ್ಲಿಯಲ್ಲಿ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ ಆ ಭಾಷಣಕ್ಕೆ ನಾವು ಹೋಗ್ತೀವಿ ಆದರೆ ಅದಕ್ಕೆ ಮೊದಲು ಮಾನ್ಯ ಮಂತ್ರಿಗಳೂ ಆಗಿರುವಂತಹ ಈಶ್ವರ್ ಖಂಡ್ರೆ ಅವರು ಅವರ ಪುತ್ರನನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬೀದರ್ನಲ್ಲಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅವರೊಂದಿಗೆ ಕೆಲ ಮಾತುಗಳನ್ನು ಸಂಭಾಷಿಸೋಣ ತದನಂತರ ಮೋದಿಯವರ ಸ್ಪೀಚ್ಗೂ ಕೂಡ ಹೋಗಬಹುದು ಅನಿಸುತ್ತೆ ರೈಟ್ ಮಾನ್ಯ ಮಂತ್ರಿಗಳು ಶ್ರೀ ಬಿ ಈಶ್ವರ ಕಣ್ರೆ ಅವರು ನನಗೆ ಯಾಕೋ ಪದೇ ಪದೇ ಭೀಮಣ್ ಕಂಡ್ರೆ ಅಂತಲೇ ಬರುತ್ತೆ ಆಮ್ ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು ನನಗೆ ಯಾಕೋ ಈಶ್ವರ್ ಕಂಡ್ರೆ ಅಂತ ಅನ್ನೋದಕ್ಕಿಂತ ಮೊದಲು ಭೀಮಣ್ ಕಂಡ್ರೆ ಭೀಮಣ್ ಕಂಡ್ರೆ ಅಂತ ಬರುತ್ತೆ ನನಗೆ ಬಾಯಿಗೆ ಆಲ್ ರೈಟ್ ಎನಿ ಹೌ ಈಶ್ವರ್ ಖಂಡ್ರೆ ಅವರ ಕಂಗ್ರ್ಯಾಚುಲೇಷನ್ಸ್ ಇದನ್ನ ಫಾದರ್ಗೆಲ್ಲೋ ಸನ್ಗೆಲ್ಲೋ ಯಾರು ಕಂಗ್ರ್ಯಾಚುಲೇಷನ್ ನನ್ನ ಜಿಲ್ಲೆ ಮತದಾರರಿಗೆ ಅಭಿನಂದನೆಗಳು ಹೇಳಿ ಥ್ಯಾಂಕ್ ಯು ಧನ್ಯವಾದ ನಿಮಗೆ ಆಲ್ ರೈಟ್ ನಿಮ್ಮ ಪಕ್ಷದಲ್ಲಿ ಈ ಸೀಟನ್ನು ಕೊಡೋವಾಗ ಯಾವ ಆಲೋಚನೆ ಮಾಡಿದ್ರೋ ಏನೋ ನೀವು ನಿಮ್ಮ ಪುತ್ರ ಯಂಗ್ ಇದ್ದಾನೆ ಕೂಡ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಯಾವ ಲೆಕ್ಕಾಚಾರದಲ್ಲಿ ನೀವು ಈ ನಿರ್ಧಾರಕ್ಕೆ ಬಂದ್ರಿ ಆಲ್ ರೈಟ್ ಲೆಟ್ ಅಸ್ ಫೇಸ್ ದಿಸ್ ಅಂತ ಅಲ್ಲ ನನ್ನ ಮಗ ಕಾನೂನು ಪದವೀಧರ ಕಾನೂನು ಮುಗಿಸ್ಕೊಂಡು ನನ್ನ ಕ್ಷೇತ್ರಕ್ಕೆ ಬಂದು ಕರೋನಾ ಸಮಯದಲ್ಲಿ ನಾನು ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಜನ ಭಾಳ ಕಷ್ಟದಲ್ಲಿದ್ದರು ಅಂಥ ಸಮಯದಲ್ಲಿ ಬಂದು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಆಕ್ಸಿಜನ್ ಇಲ್ಲದೆ ಬೆಡ್ ಇಲ್ಲದೆ ಆಂಬ್ಯುಲೆನ್ಸ್ ಇಲ್ಲದೆ ಜನ ಭಾಳ ಕಷ್ಟದಲ್ಲಿದ್ದರು ಭಾಳ ಆತಂಕದಲ್ಲಿದ್ದರು ಅಂಥ ಸಮಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಾಲಿಕೆಯಲ್ಲಿ ವಿಶೇಷವಾಗಿ ನನ್ನ ಮತಕ್ಷೇತ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಸೇವೆಯನ್ನು ಮಾಡಿದರು ಅದೆಲ್ಲ ಆಗಿದ್ದ ಮೇಲೆ ಕಾನೂನು ಪದವಿ ಮುಗು ಸ್ವಲ್ಪ ಜನರ ಸಮಸ್ಯೆಗಳು ಅವರ ಕಷ್ಟ ನೋವುಗಳನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಮತ್ತು ನನಗೆ ಸಹಕಾರ ಮಾಡಿದರು ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಸೇವೆಯನ್ನು ಮಾಡಿದ ಕಾರಣ ಇವತ್ತು ಜನರ ಆದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಯುವಕರ ಒಂದು ಪಡೆನೆ ಇವತ್ತು ಹೊಸದಾಗಿ ಎರಡು ಸಲ ಆಯಿತು ಹತ್ತು ವರ್ಷ ಆಯಿತು ಭಾರತೀಯ ಜನತಾ ಪಕ್ಷದ ಒಬ್ಬ ಸಂಸದರಿದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ನಿರೀಕ್ಷೆಗೆ ತಕ್ಕಂತೆ ಅವ್ರು ಏನೂ ಸೇವೆ ಮಾಡ್ತಾ ಇಲ್ಲ ಬಹಳಷ್ಟು ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅತ್ಯಂತ ಹಿಂದುಳಿದಂಥ ಜಿಲ್ಲೆ ಗಡಿ ಭಾಗದಲ್ಲಿದೆ ನಿರುದ್ಯೋಗದ ಸಮಸ್ಯೆ ಇದೆ ಯುವಕರಿಗೆ ಒಂದು ಒಳ್ಳೆಯದಾಗಲಿ ಹೇಳಿ ಅವರೆಲ್ಲರ ಒಂದು ಬೇಡಿಕೆ ಇತ್ತು ಕಾಂಗ್ರೆಸ್ ಕಾರ್ಯಕರ್ತರ ಬೇಡಿಕೆಯೂ ಆಯಿತು ಹೀಗಾಗಿ ವರಿಷ್ಠರು ತೀರ್ಮಾನ ಮಾಡಿ ನನ್ನ ಸುಪುತ್ರನಿಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಲ್ಲಿಸಿದರು ಆಲ್ ರೈಟ್ ಈಗ ಬಂದಿರೋ ಫಲಿತಾಂಶ ವಂಡರ್ಫುಲಿ ಎನ್ಕರೇಜಿಂಗ್ ಆಗಿದೆ ಬಿಕಾಸ್ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರ ಭಾಗಿಯಾಗಿ ನೀವು ಕೂಡ ಇದ್ದೀರಿ ವಂಡರ್ಫುಲ್ ಸರ್ ಸಿನ್ಸಿಯರ್ ಸಾರಿ ಮತ್ತು ಕಂಗ್ರ್ಯಾಚುಲೇಷನ್ಸ್ ನಿಮಗೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಇನ್ನೊಂದು ದಿನ ನಿಮ್ಮ ಜೊತೆ ಇನ್ನಷ್ಟು ಸುದೀರ್ಘವಾಗಿ ದೀರ್ಘವಾಗಿ ಮಾತಾಡೋ ಆಸೆ ಇದೆ ಅದನ್ನು ಮಗದೊಮ್ಮೆ ತೀರಿಸ್ಕೋತೀನಿ ಬಟ್ ಇವತ್ತಿಗೆ ನನ್ನ ಸಮಯದ ಹಿಂದಿನಿಂದ ನಿಮ್ಮನ್ನು ಐ ವಿಲ್ ಸಿಂಪ್ಲಿ ಕಂಗ್ರ್ಯಾಚುಲೇಟ್ ಯು ಆ್ಯಂಡ್ ಯು ಡಿಸರ್ವ್ ಇಟ್ ಥ್ಯಾಂಕ್ ಯು ಸೋ ನೈಸ್ ಆಫ್ ಯು